ಸಿಂಪ್ಲಿಸಿಟಿ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಎಲೆಕ್ಷನ್ ಕಾರ್ಡ್ ಎಲ್ಲ ಇಟ್ಕೊಂಡು ಬಂದಿರ್ತಾರೆ. ಏನಪ್ಪಾ ಸಿಂಪ್ಲಿಸಿಟಿ ನೋಡಿ ನನಗೆ ಈ ವಿಡಿಯೋ. ನಮಸ್ಕಾರ ಸ್ನೇಹಿತರೆ, ಈಗ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಮುಕೇಶ್ ಅಂಬಾನಿ ಅವರ ಸಿಂಪ್ಲಿಸಿಟಿ ಬಗ್ಗೆ ತುಂಬ ಚರ್ಚೆ ನಡೀತಾ ಇದೆ. ಏನಪ್ಪಾ ಸಿಂಪ್ಲಿಸಿಟಿ ಅಂದರೆ, ಅವರು ವೋಟ್ ಹಾಕೋಕ್ಕೆ ಬಂದಾಗ ಪ್ಲಾಸ್ಟಿಕ್ ಕವರ್ನಲ್ಲಿ ಆಧಾರ್ ಕಾರ್ಡು ಎಲೆಕ್ಷನ್ ಕಾರ್ಡೆಲ್ಲ ಇಟ್ಕೊಂಡು ಬಂದಿರ್ತಾರೆ. ಕಾರ್ನ ದೊಡ್ಡ ಕಾರಲ್ಲಿ ಬಂದರು, ಸೆಕ್ಯೂರಿಟಿ ಎಲ್ಲ ಜೋರಾಗಿತ್ತು. ಆ ಕವರ್ ಇಟ್ಕೊಂಡು ಬಂದಾಗ ಮೀಡಿಯಾದವರು ಅದನ್ನೇ ಫೋಟೋ ತೆಗೆದು ವಿಡಿಯೋ ಮಾಡಿ ತುಂಬ ಚರ್ಚೆ ಆಗ್ತಾಯಿದೆ. ಅದು ಸರಳತೆ ಅಲ್ಲ. ಅದನ್ನು ನೋಡಿ ನನಗೆ ಈ ವಿಡಿಯೋ ಮಾಡಬೇಕು ಅನ್ನಿಸ್ತು. ಅದು ಸರಳತೆ ಅಲ್ಲ. ಕೆಲವು ವ್ಯಕ್ತಿಗಳಲ್ಲಿ ಎಷ್ಟೇ ಶ್ರೀಮಂತರಾದರೂ ಒಂದೊಂದು ಗುಣಗಳು ಹುಟ್ಟಿನಿಂದನೇ ಇರ್ತವೆ. ನಮ್ಮ ಯೋಗ ಕ್ಲಾಸ್ಗೆ ಒಬ್ಬರು ಬರ್ತಾರೆ, ಕ್ಲಾಸ್ 1 ಆಫೀಸರ್, ರಿಟೈರ್ಡ್ DC, ಮೊಬೈಲ್ನ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡು ಬರ್ತಾರೆ. ನಾನು ಅಲ್ಲಿ ಕೇಳ್ತಾ ಇರ್ತೀನಿ ಯಾಕೆ ಅಂತ. ಅವ್ರಿಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ದುಡ್ಡನ್ನ ಪ್ಲಾಸ್ಟಿಕ್ ಕವರಲ್ಲಿ ಇಟ್ಕೊಂಡು, ಯಾರು ರಿಟೈರ್ಡ್ DC. ಈ ಗುಣಗಳು ಪ್ರತಿಯೊಬ್ಬರಲ್ಲೂ ಒಂದೊಂದು ಗುಣ ಇರುತ್ತೆ. ಇದನ್ನು ಗುರುತಿಸುವಿಕೆಯನ್ನು ನೀವು ಕಲ್ತ್ಕೊಂಡ್ಬಿಟ್ರೆ ನೀವು ಜೀವನದಲ್ಲಿ ತುಂಬ ಸುಖವಾಗಿರ್ಬೋದು. ನಿಮ್ಮ ಗಂಡನಲ್ಲಿ ಈ ಥರದ ಯಾವುದೋ ಒಂದು ಗುಣ ಇರುತ್ತೆ, ನಿಮ್ಮ ಅತ್ತೆ ಮಾವನಲ್ಲಿ ಒಂದು ಗುಣ ಇರುತ್ತೆ, ಹೆಂಡತಿಯಲ್ಲಿ ಒಂದು ಗುಣ ಇರುತ್ತೆ, ಸಂಬಂಧಗಳಲ್ಲಿ ಒಂದೊಂದು ಸಣ್ಣ ಸಣ್ಣ ಗುಣಗಳಿರುತ್ತೆ. ಕೆಲವರು ಸಣ್ಣ ಸಣ್ಣಕ್ಕೆಲ್ಲ ಕೋಪ ಮಾಡ್ಕೊತಾ ಇರ್ತಾರೆ, ಕೆಲವರು ತುಂಬ ಜಿಪುಣದ ಥರ ಮಾಡ್ತಿರ್ತಾರೆ, ಕೆಲವರು ಎಷ್ಟು ಇರಿಟೇಟ್ ಮಾಡ್ತಾರೆ ಅಂದರೆ ಗುಣಗಳು ಗೊತ್ತಾಗದೆ ಅವ್ರು ಯಾವಾಗಲೂ ಹಂಗೆ ಹೇಳ್ತಾರೆ ಹಿಂಗೆ ಮಾಡಬೇಡ, ನೀನು ಹಿಂಗೆ ಮಾಡಬೇಡ ಅಂತ ಬಂದು ಅವ್ರು ಮಾಡ್ತಾನೇ ಇರ್ತಾರೆ. ಅದು ಒಳಗಡೆಯಿಂದನೇ ಬಂದುಬಿಟ್ಟಿರುತ್ತೆ. ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ ಹೇಳ್ತಾರೆ ನೋಡಿ, ಕೆಲವು ಗುಣಗಳು ಆ ರೀತಿ ಬಂದುಬಿಡ್ತಾರೆ. ಕೆಲವರು ತುಂಬ ಶ್ರೀಮಂತರಾಗ್ತಾರೆ, ತುಂಬ ಜಿಪುಣ ಥರ ಇರುತ್ತೆ. ಹೇಗೆ ಅಂದರೆ ಅದಕ್ಕೆ ಸರ್ವಜ್ಞನೊಂದು ವಚನ ಹೇಳಿದ್ದಾರೆ, ಉಣ್ಣಿ ಕೆತ್ತೊಳಲಿದ್ದು ಉಣದದು ನೊರವಾಲ, ಪುಣ್ಯವನ್ನು ಮಾಡಿ ಉಣದೊಲ್ಲದವನಿರುವ ಉಣ್ಣೆಗೂ ಕನಿಷ್ಠ ಸರ್ವಜ್ಞ ಅಂತ. ಉಣ್ಣಿ ಕೆತ್ತೊಳಲಿದ್ದು ಅಂದರೆ ಒಂದು ಉಣ್ಣಿ ಅಂತ ಕಂಡು ಕರೀತಾನೆ, ಒಂದು ಇಷ್ಟಪ್ಪ ಇರುತ್ತೆ, ಹಸುವಿನ ಕೆತ್ತಲಲ್ಲಿ ಇರುತ್ತೆ ಅದು. ಅದು ಬರೀ ರಕ್ತ ಮಾತ್ರ ಕುಡಿತ ಹಾಲು ಕುಡಿಯಲ್ಲ. ಉಣ್ಣಿ ಕೆತ್ತೊಳಲಿದ್ದು ಉಣದದು ನೊರವಾಲ, ಪುಣ್ಯವನ್ನು ಮಾಡಿ, ಪುಣ್ಯ ಮಾಡಿರ್ತಾರೆ ಶ್ರೀಮಂತಿಕೆ ಇರುತ್ತೆ, ಉಣದೊಲ್ಲ ದವನಿರುವ ಉಣ್ಣೆಗೂ ಕನಿಷ್ಠ ಸರ್ವಜ್ಞ. ಅವನು ಪುಣ್ಯ ಮಾಡ್ತಾನೆ, ಜೀವನವನ್ನು ಅನುಭವಿಸೋದು ಬರಲ್ಲ ಅವನಿಗೆ, ಜಿಪುಣ ಥರ ಮಾಡ್ತಾ ಇರ್ತಾನೆ. ಅವನು ಉಣ್ಣೆಗಿಂತ ಕನಿಷ್ಠ ಅಂತ ಹೇಳ್ತಾರೆ. ಈ ಥರ ತುಂಬ ಜನ ನಾನು ನೋಡಿದ್ದೀನಿ ಸಹವಾಸದಲ್ಲಿ. ಒಬ್ರು ಇಲ್ಲೇ ನಮ್ಮ ಏರಿಯಾದಲ್ಲಿ ಒಬ್ರು ಓಡಾಡ್ತಾ ಇದ್ರು, ಕೋಟ್ಯಾಧಿಪತಿ, ಆಯಾ ಅವಾ ಚಪ್ಪಲಿ ಹಾಕ್ಕೊಂಡು ಬರೋದು, ಹೆಂಗೆಂಗೋ ಬರೋದು, ಅವ್ರು ಅನುಭವಿಸೋಕ್ಕೆ ಬರಲ್ಲ. ಅಲ್ಲಿ ಇಷ್ಟೊಂದು ಇಟ್ಕೊಂಡಿದ್ದಾನೆ, ಅವ್ನು ಮದುವೆನೂ ಆಗಿರಲಿಲ್ಲ. ಆ್ಯಕ್ಚುಲಿ ಒಂದು ಫಾರಿನ್ ಟ್ರಿಪ್ ಮಾಡೋಣ, ಹೊರಗಡೆ ಹೋಗೋಣ, ಅನುಭವಿಸೋಣ, ಆ ಥರ ಏನಿಲ್ಲ. ಕೊನೆಗೆ ಸಾಯ್ಬೇಕಾದ್ರೆ ಎಲ್ಲರಿಗೂ ಆಸ್ತಿ ಕೊಟ್ಬಿಟ್ಟು ಸತ್ತ. ಅದಿರಲಿ, ಈ ಥರ ಎಷ್ಟೋ ಜನರುಗಳು ಇರ್ತಾರೆ. ಈಗ ನೀವು ಈ ಬದುಕಿನಲ್ಲಿ ಇದನ್ನು ಸ್ವಲ್ಪ ಸೂಕ್ಷ್ಮತೆ ತುಂಬ ಇದು ತುಂಬ ಇಂಪಾರ್ಟೆಂಟು, ನೀವು ಇದನ್ನು ಗುರುತಿಸೋಕೆಯನ್ನು ಕಲ್ತ್ಕೊಂಡ್ಬಿಟ್ರೆ ಆಗ ಆ ಗುಣದ ಬಗ್ಗೆ ನಿಮಗೆ ಕೋಪ ಬರೋದಿಲ್ಲ. ಓ ಇದು ಹಿಂಗೇನೇ ಅನಿಸ್ಬಿಡುತ್ತೆ. ಸಣ್ಣ ಸಣ್ಣ ಕೆಲವು ನೆಗೆಟಿವಾಗಿ ಮಾತಾಡ್ತಾ ಇರ್ತಾರೆ, ಇರಿಟೇಟ್ ಆಗ್ತಾ ಇರ್ತಾರೆ. ಅವ್ರ ಗುಣ ಅದಷ್ಟೇ, ಎಲ್ಲರೂ ನಮ್ಮೆಲ್ಲೂ ಒಂದು ಗುಣ ಇರುತ್ತೆ, ಅದನ್ನು ಗುರುತಿಸೋಕೆಯೇ ಕಲಿಬೇಕು. ಸೊ ಮುಕೇಶ್ ಅಂಬಾನಿ ಗುಣ ಆ್ಯಕ್ಚುಲಿ ಅದು ಏನು ತಂದರು, ಆಧಾರ್ ಕಾರ್ಡು ಅವ್ರ ಹೆಂಡತಿ ವ್ಯಾನಿಟಿ ಬ್ಯಾಗ್ ತೊಗೊಂಬಂದರು, ಅದ್ರ ಬೆಲೆ ಒಂದು 5 ಲಕ್ಷ 10 ಲಕ್ಷ ಇರುತ್ತೆ. ಅದೆಲ್ಲರೂ ಇಟ್ಕೊಂಡು ಅಲ್ಲಿ ಬೇಕಾದಾಗ ಅಲ್ಲಿ ಇಸ್ಕೊಂಡು ಪುನಃ ವಾಪಸ್ ಕೊಡ್ಬೋದಾಗಿತ್ತು. ಹಂಗಲ್ಲ, ಆ ಪ್ಲಾಸ್ಟಿಕ್ ಕವರಲ್ಲಿ ಹಾಕ್ಕೊಂಡು ಜೇಬಲ್ಲಿ ಇಟ್ಕೊಂಡು ಬಂದವ್ರು ನೋಡಿ. ಇದೊಂದು ಉದಾಹರಣೆ ಕೊಟ್ಟೆ ನಿಮಗೆ, ಯಾಕಂದರೆ ಸೋಷಿಯಲ್ ಮೀಡಿಯಾದ ಜಾಸ್ತಿ ಹೋಗ್ತಾ ಇದೆ. ಸೊ ಹೀಗೆ ನೀವು ಬದುಕಿನಲ್ಲಿ ಗಮನಿಸುವುದನ್ನು ಕಲಿಯಿರಿ. ಯಾರ್ಯಾರ ಗುಣ ಹೆಂಗೆಂಗಿರುತ್ತೆ ಅನ್ನೋದನ್ನು, ಒಂದೊಂದು ಗುಣ ಅಂತೂ ಖಂಡಿತ ಇರ್ತಾರೆ. ಯಾವುದಾದ್ರು ಒಂದು ಸಣ್ಣ ಗುಣಗಳು, ಚಿಲ್ಲರೆ ಗುಣಗಳು ಒಬ್ಬೊಬ್ಬ ವ್ಯಕ್ತಿನಲ್ಲಿ ಒಂದೊಂದು ರೀತಿ ಇರುತ್ತವೆ. ಅದನ್ನು ನೀವು ಕಲಿಬೇಕು, ಗುರುತಿಸೋಕೆನೆ ಕಲಿಬೇಕು, ಅಬ್ಸರ್ವ್ ಮಾಡ್ತಾ ಹೋಗಿ. ಅದರಲ್ಲೂ ಹೊಸದಾಗಿ ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋದಾಗ ಅಥವಾ ಸೊಸೆ ಮನೆಗೆ ಬಂದಾಗ ಅವರ ಗುಣಗಳು ಗೊತ್ತಿರಲ್ಲ. ಸ್ಟಾರ್ಟಿಂಗ್ ನೋಡಿದಾಗ ಏನೆಲ್ಲ ನಗ್ನಗ್ತಾ ಖುಷಿ ಖುಷಿಯಾಗೆಲ್ಲ ಮಾತಾಡ್ತಾರೆ, ಓಹೋ ಹೀಗೆ ಇದ್ದಾರೆ ಹಾಗೆ ಇದ್ದಾರೆ, ಅವ್ರ ಮನೆಗೆ ಹೋಗಿದ್ವಿ ಏನು ಆತಿಥ್ಯ, ಕೆಲವ್ರು ನೋಡಬೇಕು ಬರೀ ಮಾತಲ್ಲೇ ಮೋಡಿ ಮಾಡಿಬಿಡ್ತಾರೆ, ಅಷ್ಟು ಎಷ್ಟು ತುಂಬ ಒಳ್ಳೆ ಜನನಪ್ಪ ಅನಿಸುತ್ತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ ಅವ್ರ ಗುಣಗಳು ಏನು ಅಂತ, ಆ ಕ್ಷಣದಲ್ಲಿ ಹಂಗಿರ್ತಾರೆ. ಸೊ
ಆಮೇಲೆ 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 ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೆ ನೀವೇನು ಮಾಡಿ, ಈ ವಿಡಿಯೋ ನೋಡಿದ್ರು ಇನ್ಮೇಲೆ ಸ್ವಲ್ಪ ಗಮನಿಸಿ, ಯಾರ್ಯಾರ ಗುಣ ಹೇಗೆ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸಂಬಂಧಗಳಲ್ಲಿ ಅದನ್ನು ಗುರುತಿಸಿ ಸ್ವೀಕಾರ ಮಾಡ್ಕೊಳ್ಳಿ. ಆಕ್ಸೆಪ್ಟ್ ಇಡೋದು, ಚೇಂಜ್ ಮಾಡೋಕ್ಕಾಗಲ್ಲ. ಆಕ್ಸೆಪ್ಟ್ ಯುವರ್ ಸೆಲ್ಫ್, ಸ್ವೀಕರಿಸಿ. ಆ ಥರ ಗುಣಗಳು ಬಂದಾಗ ಇರಿಟೇಟ್ ಮಾಡ್ಕೋಬೇಡಿ, ಟೆನ್ಷನ್ ಮಾಡ್ಕೋಬೇಡಿ. ಓಕೆ, ಇದು ಹಿಂಗೆ ಅಂತ ಮನಸ್ಸಿಗೆ ಬಂದಾಗ ನೀವು ಸ್ವೀಕಾರ ಮಾಡ್ತಿರಲ್ಲ, ಆಗ ಮನಸ್ಸು ಸಮಾಧಾನ ಆಗುತ್ತೆ. ಈಗ ನಮ್ಮೆಲ್ಲೂ ಕೂಡ ಕೆಲವಾರು ಗುಣಗಳಿರ್ತವೆ, ನಾವು ಅದನ್ನು ಗುರುತಿಸ್ಬೇಕು, ಸ್ವೀಕರಿಸ್ಬೇಕು ಅಲ್ವಾ? ಥ್ಯಾಂಕ್ ಯು.